Mahadevi, Mahadevi. Now, Devur Darshan Amada than the Tadiyadakke, Neen Yaro? ಈ ಹುಡುಗಿ ಭಕ್ತಿಯಿಂದ ಅಮ್ಮನವ್ರ ಸ್ತೋತ್ರ ಹೇಳ್ಬಿಟ್ರೆ ಗರ್ಭಗುಡಿ ಬಾಗ್ಲು ತೆಕ್ಕುಳ್ ಬಿಡುತ್ತಂತ ನಡಿರಿ ಆಚೆ ನಡಿರಿ ಮಾ ಕೈ ನೋಡ್ತೀರ ನಡಿರಿ ಆಚೆ ನಾವು ದೇವ್ರ ದರ್ಶನ ಮಾಡೋದನ್ನ ತಡೆಯೋದಕ್ಕೆ ನೀನ್ ಯಾರು ಈ ಹುಡುಗಿ ಭಕ್ತಿಯಿಂದ ಅಮ್ಮನವ್ರ ಸ್ತೋತ್ರ ಹೇಳ್ಬಿಟ್ರೆ ಗರ್ಭಗುಡಿ ಬಾಗ್ಲು ತೆಕ್ಕುಳ್ ಬಿಡುತ್ತಂತ ನಡಿರಿ ಆಚೆ ನಡಿರಿ ಮಾ ಕೈ ನೋಡ್ತೀರ ನಡಿರಿ ಆಚೆ ಈ ಹುಡುಗಿ ಭಕ್ತಿಯಿಂದ ಅಮ್ಮನವ್ರ ಸ್ತೋತ್ರ ಹೇಳ್ಬಿಟ್ರೆ ಗರ್ಭಗುಡಿ ಬಾಗ್ಲು ತೆಕ್ಕುಳ್ ಬಿಡುತ್ತಂತ ಮಡೆ ನಿನ್ ಪೆನ್ಸಿಲ್ ಇಂದ ಚೀಲ ತಾನೆ ಸರಿ ಏ ಎಲ್ರು ಬನ್ನಿ ಎಲ್ರು ಬನ್ನಿ ನೀನ್ ನಿಂತಲ್ಲಿ ಇದನ್ನ ಅಲ್ಲಾಡ್ಸಿದ್ರೆ ಅವಳು ಮಾಡಿದ ಕೆಲಸ ಎಲ್ಲ ಅಳ್ಸೋಗುತ್ತೆ ಆದ್ರೆ ಈಗ ನನ್ಗೆ ತುರ್ತಾ ಕೆಲಸ ಇದೆ ಮತ್ತೊಮ್ಮೆ ಭೇಟಿಯಾದಾಗ ನಾನು ಎಲ್ಲ ವಿವರವಾಗಿ ಹೇಳ್ತೀನಿ ಹೌದಾ ಸರಿ ಹಾಗಾದ್ರೆ ಮತ್ತೆ ಬಂದಾಗ ಮರಿಬಾರ್ದು ನನ್ನ ಪಾಠಕ್ಕೆ ತುಂಬಾ ಸಹಾಯ ಆಗುತ್ತೆ ಖಂಡಿತ ಮರೆಯೋದಿಲ್ಲ ನಾನು ನಿನ್ಗೆ ಸಹಾಯ ಮಾಡ್ತೀನಿ ಎಲ್ಲ ವಿಷಯಗಳಲ್ಲೂ ನಾನು ನಿನ್ಗೆ ಸಹಾಯ ಮಾಡ್ತೀನಿ ಯಾವ ವಿಷಯ ಬೇಕಾದ್ರೂ ಕೇಳು ನಾನು ನಿನ್ಗೆ ಸಹಾಯ ಮಾಡ್ತೀನಿ ನನಗೆ ಯಾವ ವಿಷಯದಲ್ಲೂ ಯಾವ ಸಹಾಯನೂ ಬೇಕಾಗಿಲ್ಲ ನಾನು ವಿರೂಪಾಕ್ಷಸಗಳ ಮೊಮ್ಮಗಳು ಆದ್ರೆ ಏನಾಯ್ತು ಯಾಕೆ ನಿಲ್ಸ್ಬಿಟ್ಟೆ ಆದ್ರೆ ನನಗೆ ಒಬ್ಳು ಶತ್ರು ಇದ್ದಾಳೆ ಅವಳಿಂದ ನನಗೆ ದಿನ ಅವಮಾನ ಆಗ್ತಿರುತ್ತೆ ಹಿರಣ್ಮಯಿ ತಾನೆ ಆ ನಿನ್ನ ಶತ್ರು ಹೌದು ನಿಮಗೆ ಗೊತ್ತಾಯ್ತು ನಾನು ಆಗ್ಲೇ ನಿನ್ಗೆ ಹೇಳ್ದೆ ನನ್ಗೆ ನಿನ್ ಬಗ್ಗೆ ನಿನ್ ಕುಟುಂಬದ ಬಗ್ಗೆ ಎಲ್ಲ ಗೊತ್ತು ಅಂತ ಹೌದಾ ನಿನ್ನ ಶತ್ರು ಹಿರಣ್ಮಯಿ ಮೇಲೆ ಸೇಡ್ ತೀರಿಸ್ಕೊಳ್ಳೋದಕ್ಕೆ ನಾನ್ ನಿನ್ಗೆ ಸಹಾಯ ಮಾಡ್ತೀನಿ ಅದಕ್ಕೆ ತಾನೇ ನಾನು ಇಲ್ಲಿಗೆ ಬಂದಿರೋದು ಅಯ್ಯೋ ಬಿಡಿ ನಿಮ್ಮಿಂದ ಅವಳಿಗೆ ಏನ್ ತೊಂದರೂ ಮಾಡಕ್ಕಾಗಲ್ಲ ನನ್ಗೆ ಅಸಾಧ್ಯವಾದದ್ದು ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ ಹಾಗಂತ ನೀವ್ ಅನ್ಕೊಂಡಿದ್ರೆ ಅಷ್ಟೇ ಆ ಹಿರಣ್ಮಯಿ ತುಂಬಾ ಶಕ್ತಿಶಾಲಿ ಅವಳ ಹತ್ರ ಯಾವುದೋ ಒಂದು ಶಕ್ತಿ ಇದೆ ಹೌದಾ ನನ್ನ ಹತ್ರ ಕೂಡ ಬೇಕಾದಷ್ಟು ಶಕ್ತಿಗಳಿದ್ದಾವೆ ಅವಳ ಹತ್ರ ಇರೋ ಶಕ್ತಿಗಳಿಗಿಂತ ನನ್ನ ಶಕ್ತಿಗಳು ತುಂಬಾ ದೊಡ್ಡದು ಅಯ್ಯೋ ಬಿಡಿ ನೀವ್ ಹಂಗ ಅನ್ಕೊಂಡಿದೀರ ಅಷ್ಟೇ ಆ ಹಿರಣ್ಮಯಿಗೆ ನೀವೇನು ಮಾಡಕ್ಕಾಗಲ್ಲ ಯಾಕಂದ್ರೆ ಅವಳ ಹತ್ರ ವಿಚಿತ್ರವಾದ ಒಂದು ಶಕ್ತಿ ಇದೆ ಹೌದಾ ನನ್ನ ಹತ್ರ ಇರೋ ಶಕ್ತಿಗಳು ಅವಳ ಶಕ್ತಿಗಳಿಗಿಂತ ಹೆಚ್ಚು ಅಂತ ಆದ್ರೆ ನೀನು ನನ್ನ ಮಾತನ್ನ ಕೇಳಬೇಕು ನಾನ್ ಸಾಬೀತ್ ಮಾಡಿ ತೋರಿಸ್ತೀನಿ ನಾನ್ ಹೇಳಿದ ಹಾಗೆ ಕೇಳ್ಬೇಕು ಮೊದ್ಲು ಅದನ್ನ ಸಾಬೀತ್ ಮಾಡಿ ತೋರಿಸಿ ಆಮೇಲೆ ನೀವ್ ಹೇಳಿದ ಮಾತೆಲ್ಲ ನಾನ್ ಕೇಳ್ತೀನಿ ಅದು ಮಾತು ಅಂದ್ರೆ ಮಾತಿಗೆ ತಪ್ಪೋದಿಲ್ಲ ತಾನೆ ನಾನು ವಿರೂಪಾಕ್ಷಸಿಗಳು ಮೊಮ್ಮಗಳು ನಾನು ಆಡಿದ ಮಾತನ್ನ ಯಾವತ್ತೂ ತಪ್ಪಲ್ಲ ನಿಮ್ಗೆ ಗೊತ್ತಾ ನೋಡೇ ಬಿಡೋಣ ಹಿರಣ್ಮಯಿ ಶಕ್ತಿಗಿಂತ ನಿಮ್ ಶಕ್ತಿನೇ ದೊಡ್ಡದು ಅಂತ ಹೇಗ್ ಸಾಬೀತ್ ಮಾಡಿ ತೋರಿಸ್ತೀರಾ ಮೊದ್ಲು ಅದನ್ನ ಹೇಳಿ
ಯಾಕಂದ ಸಪ್ಪಿದ್ಯಾ? ಏನಾಯ್ತು? ನನ್ನ ವಿಷಯದ ಬಗ್ಗೆ ನಿಂಗೆ ಸತ್ಯ ಹೇಳ್ಬೇಕು. ಅಂದ್ರೆ? ನನ್ನ ದಯವಿಟ್ಟು ಕ್ಷಮಿಸ್ಬಿಡು. ಕ್ಷಮಿಸು ಅಂತ ತಪ್ಪು. ನೀನ್ ಏನ್ ಮಾಡ್ದೆ ಮಗಳೇ? ನಮ್ ಶಾಲೆಯಲ್ಲಿ ನಡೆದ ಸಂಗೀತ ಸ್ಪರ್ಧೆಯಲ್ಲಿ ನಾನು ಹಾಡ್ಬೇಕು ಅಂತ ಆಸೆ ಆಯ್ತು. ಅದಕ್ಕೆ ರಶ್ಮಿಯಮ್ಮ ನನ್ನ ಶಾಲೆಗೆ ಕರ್ಕೊಂಡೋಗಿ ನನ್ನ ಸ್ಪರ್ಧೆಯಲ್ಲಿ ಹಾಡಿಸಿದ್ರು. ಅಮ್ಮ, ಬಂಗಾರಿ ಅವರೇ, ನನ್ನ ದಯವಿಟ್ಟು ಕ್ಷಮಿಸಿ. ಅವತ್ತು ನಿಮ್ಮನ್ನ ಯಾಮಾರಿಸಿ ನಿಮ್ಮ ಮಗಳನ್ನ ಸಂಗೀತ ಸ್ಪರ್ಧೆಗೆ ನನ್ನ ಕಾರಲ್ಲೇ ಕರ್ಕೊಂಡು ಹೋದೆ. ಆದ್ರೆ ಸಂಗೀತ ಸ್ಪರ್ಧೆಯಲ್ಲಿ ಭಾಗವಹಿಸೋದು ಅಂದ್ರೆ ಹಾಡೋದು ಮಾತ್ರ ಅಂತ ನಿನ್ಗೆ ಯಾರು ಹೇಳಿದ್ದು? ಸ್ಪರ್ಧಿಗಳ ಹಾಡೋದನ್ನ ಕೇಳಿ ಆನಂದ ಪಡೋರು ಸ್ಪರ್ಧೆಯಲ್ಲಿ ಭಾಗಿಯಾಗೋರೆ ಅಲ್ವಾ? ಬೇಗ ಬೇಗ ಬರ. ತಗೊಳ್ಳಿ, ಇದೆ ನಿಮ್ಮ ಮಗಳು ಸಂಗೀತ ಸ್ಪರ್ಧೆಯಲ್ಲಿ ಭಾಗವಹಿಸಿ ಗೆದ್ದಂದಿರೋ ಬಹುಮಾನ. ಬಂಗಾರಿ ಅವರೇ, ನಿಮ್ಮ ಮಗಳು ಬಹಳ ಪುಣ್ಯವಂತೆ. ಕಲಾದೇವಿ ಎಲ್ರನ್ನು ಕೈ ಬೀಸ್ ಕರೀತಾಳೆ, ಆದರೆ ಎಲ್ರಿಗೂ ಒಲಿಯಲ್ಲ. ಈ ವಿಚಾರದಲ್ಲಿ ನಿಮ್ಮ ಮಗಳು ಬಹಳ ಪುಣ್ಯವಂತೆ. ಕಲಾದೇವಿಯ ಸಂಪೂರ್ಣ ಕೃಪಾ ಕಟಾಕ್ಷ ಅವಳ ಮೇಲಿದೆ. ಬೆಳೀಲಿ ಬಿಡಿ, ಮುಂದೆ ಹೋಗ್ಲಿ. ಅಪ್ಪ ಅಪ್ಪ, ಇನ್ಯಾವತ್ತು ಸುಳ್ಳಪ್ಪ, ದಯವಿಟ್ಟು ಕ್ಷಮಿಸ್ಬಿಡು, ಇನ್ಯಾವತ್ತು ಸುಳ್ಳಲ್ಲ. ಈಗ ನೀವು ನಮ್ಮೂರಿಗೆ ಬಂದಿದ್ ಯಾಕೆ ಅಂತ ಹೇಳಿ. ಅದನ್ನ ಈಗ ಹೇಳಕ್ಕಾಗಲ್ಲ, ಸಮಯ ಬಂದಾಗ ಹೇಳ್ತೀನಿ. ಅದನ್ನ ನೀವು ಹೇಳಬೇಕಾಗಿಲ್ಲ. ಎಲ್ಲ ಇದು ಹೇಳುತ್ತೆ, ನನಗೆ ಬರೋಬ್ಬರಿಗೆ ಗೊತ್ತದ ನೀ ಊಟ ಯಾಕೆ ಬೇಡ ಅನ್ಲಿಕ್ಕತ್ತಿ ಅಂತ. ಏನ್ ಗೊತ್ತಾಗ್ತದ ನಿಮ್ಗ? ಗಂಗಾ ನೆನಪು ಮಾಡ್ಕೊಳ್ಲಿಕ್ಕತ್ತಿ, ಹೌದಿಲ್ಲ? ನೀವು ಕ್ಷಮಿಸಿ ಅಂತ ಊರವ್ರ ಮುಂದೆ ಕೈ ಮುಗಿಬೇಡಿ. ನೀವು ಕಬಡ್ಡಿ ಆಡಿಸ್ತೀನಿ ಅಂತ ಹೇಳಿದ್ರಲ್ಲ, ಅದ್ ನಡೆಯುತ್ತೆ. ಆದ್ರೆ ಗೀತನ್ ಜೊತೆ ಯಾರು ಆಟ ಆಡ್ತಾರೆ? ನಾನು ಆಡ್ತೀನಿ. ನೋಡಿದ್ರ ಸುಗಣ್ಣ, ಅವನು ನಮ್ ದುಡ್ಡನ್ನೆಲ್ಲ ಒಡ್ಕೊಂಡು ಹೊಟ್ಟೋದವನೇ. ಲೈ, ಏನ್ ಲಾಭ ಕೊಳ್ತಿದ್ಯಾ? ಶ್ರೀಧರ ಹಂಗ್ ಮಾಡಕ್ಕಿಲ್ಲ. ಅವನು ಹೇಳಿದ ಕಂಪ್ನಿನೇ ಇಲ್ಲ ಕಣ್ಣು. ಲೇ ಚಲ್ವಾ ಅಶೋಕ. Oh.
ಬೇಕಿತ್ತು? ಅದೇ ಮೇಡಮ್, ಬರ್ಗರ್ ಆರ್ಡರ್ ಮಾಡಿದ್ದೆ. ಅಷ್ಟು ಬೇಗ ತಂದ್ಬಿಟ್ಟ? ಆಂಟಿ, ನಿಮ್ಮೊಂದು ವಿಷಯ ಗೊತ್ತಾ? ಏನವ? ಈ ರೆಸ್ಟೋರೆಂಟ್ ಅವ್ರದ್ದು ತುಂಬಾ ಬೇಗ ಡೆಲಿವರಿ. ಅಕ್ಕ, ಡೆಡ್ ಬಾಡಿ ಸಿಕ್ಕಿದೆ ಅಂತ ಫೋನ್ ಬಂತು. ಹೋಗಿ ನೋಡಿದ್ರೆ ಆ ಬಾಡಿ ಪವನ್ನೇ ಹೋಲ್ತಿತ್ತು. ಅಂದ್ರೆ ಪವನ್? ಅಜಯ್, ಏನಾದ್ರು ಹೊಸ ಇನ್ಫಾರ್ಮೇಶನ್? ಇಲ್ಲ ಅಕ್ಕ, ಆದ್ರೆ ಮಾಂತೇಶನ್ ಕಾಲ್ ಡೀಟೇಲ್ಸ್ ಮತ್ತೆ ಟವರ್ ಲೊಕೇಶನ್ ಎರಡು ಸಿಕ್ಕಿದೆ. ಹೌದಾ? ಹಾ ಅಕ್ಕ, ಮಾಂತೇಶ್ ಪದೇ ಪದೇ ಒಂದು ನಂಬರ್ಗೆ ಫೋನ್ ಮಾಡ್ತಿದ್ದಾನೆ. ಆ ನಂಬರು ಚರಿತಾ ಅವ್ರ ಹಳ್ಳಿ ಟವರ್ ಅಲ್ಲಿ ಆಕ್ಸೆಸ್ ಆಗಿದೆ. ಅಂದ್ರೆ ಮಾಂತೇಶ್ ಯಾವುದೋ ವ್ಯಕ್ತಿ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾನೆ ಅನ್ಸುತ್ತೆ. ನಾವೇ ಅವ್ರ ಊರಿಗೆ ಹೋಗಿ ಎಲ್ಲ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋಣ. ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ ಅಕ್ಕ. ನಾನೇ ಅಲ್ಲಿಗೆ ಹೋಗಿ ಎಲ್ಲ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತೀನಿ. ಹಳ್ಳಿಗೆ ನಾನು ಹೋಗ್ತೀನಿ.